ಓಕೆ ಅಂದ್ರೆ ನೀವು ಇಂತ ವ್ಯಕ್ತಿಗಳನ್ನು ತಾವು ಗಮನಿಸಿದ್ದೀರಾ ಈ ರೀತಿ ನೀವು ಪತ್ತೆ ಹಚ್ಚುತ್ತೀರಾ ಅಂದ್ರೆ ಈ ಪೊಲೀಸ್ ನವರು ಅವರ ಫೋಟೋ ಅಥವಾ ಏನಾದ್ರು ರೆಫರ್ಸ್ ಅಂದ್ರೆ ಐ ಕ್ಯಾನ್ ಐಡೆಂಟಿಫೈ ಇವರು ಓಕೆ 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 ಯಾವಾಗ ಮೇಡಮ್ ಇದು ತಾವು ಗಮನಿಸಿರುವಂತದ್ದು ಈ 2 ವೀಕ್ಸ್ ಅಲ್ಲಿ ಸರ್ ಒಂದು ದಿವಸ ರಾಮಕೃಷ್ಣ ಮಠದಲ್ಲಿ ಮಧ್ಯಾಹ್ನ ಹೊತ್ತು ಸರ್ ನಾನು 5.5 ವರ್ಷ ಕೌನ್ಸಿಲರ್ ಆಗಿ ವರ್ಕ್ ಮಾಡಿದ್ದೀನಿ ವಿಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು ನನಗೆ ಸಂಬಂಧಿಸಿತ್ತು ಸರ್ ಕೌನ್ಸಿಲಿಂಗ್ ವಿಟ್ನೆಸ್ ಆಗಿ ಒಂದು ಬಿಲೋ ಏಜ್ ಕೇಸಿಗೆ ಕೋರ್ಟಿಗೆ ಹೋಗ್ಲಿಕ್ಕಿತ್ತು ಸರ್ ಸಂಬಂಧ ಅಂದ್ರೆ ನಮ್ಮಂತವರಿಗೆ ವಿಟ್ನೆಸ್ ಆಗಿ ಇಷ್ಟು ಸಂಬಂಧ ಕೊಟ್ಟು ಪಾಠ ಕೊಡ್ತಾರೆ ಸರ್ ಒಬ್ಬ ಅಪರಾಧಿ ಅಥವಾ ಈ ತರ ಕೃತ್ಯ ಮಾಡಿದ್ದಾರೆ ಇಮಿಡಿಯೇಟ್ ಬೇಲ್ ಕೊಡ್ತಾರೆ ಈ ರೀತಿಯ ಒಂದು ಹಿಂಟ್ ಅನ್ನ ಕೊಟ್ಟಿದ್ದೀರಾ ಯಾಕೆ ಅಂತ ಬಂದಾಗ ಬಹಳಷ್ಟು ಈಗಲೂ ಕೊಟ್ಟಿದ್ದೀನಿ ನನ್ನ ದೇಶದ ರಕ್ಷಣೆಗಾಗಿ ನನ್ನ ಹತ್ರ ನಾನು ಸಾಯ್ತೀನಲ್ವ ಸರ್ ನನ್ನ ಫ್ಯಾಮಿಲಿ ಎಲ್ಲ ಸಾಯ್ತಲ್ವ ಸರ್ ಬರ್ತೇನೆ 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 ಎಸ್ ಸರ್ ಬರ್ತೇನೆ ಕರೆಗಳನ್ನ ನಾನು ಸ್ವೀಕಾರ ಮಾಡಿ ತದನಂತರ ನಿಮ್ಮ ಜೊತೆ ಬರ್ತೇನೆ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಮೇಡಮ್ ಸರ್ ನನ್ನ ಹೆಸರು ಹರ್ಷಿತಾ ಅಂತ ನಮಸ್ತೆ ಹರ್ಷಿತಾ ಅವರೇ ಮಾತಾಡಿ ಮೇಡಮ್ ಸರ್ ನಾನು ಈ ಘಟನೆ ಆದ ನಂತರ ನನಗೆ ಇದೊಂದು ಈ ಒಂದು ಅಂಶ ತುಂಬಾ ಮನಸ್ಸಿಗೆ ಒಂಥರ ಟಾಂಟ್ ತರ ಕೊಡ್ತಾ ಉಂಟು ಫ್ಯೂ ಡೇಸ್ ಬ್ಯಾಕ್ ಮೇ ಬಿ ಕಾಂಬೆಟ್ ಓರ್ ಬಾಂಬ್ ಬ್ಲಾಸ್ಟ್ ಅದ ನಂತರ ವಿದಿನ್ 2 ವೀಕ್ಸ್ ಮಂಗಳದೇವಿ ಹತ್ರ ಒಂದ್ ನಾನು ಪರ್ಸನ್ ಅನ್ನು ನೋಡಿದೆ ಇಲ್ಲಿವರೆಗೂ ಸುಮಾರು 4 ವರ್ಷದಿಂದ ಈ ಏರಿಯಾದಲ್ಲಿ ಇದ್ದೇನೆ ಇಲ್ಲಿವರೆಗೂ ಆ ವ್ಯಕ್ತಿಯನ್ನು ನಾನು ಎಲ್ಲೂ ನೋಡಿಲ್ಲ ಒಂದು ದಟ್ ಪರ್ಸನ್ ವಾಸ್ ಸಸ್ಪಿಷಿಯಸ್ ಹಿ ವಾಸ್ ಲೈಕ್ ಅವರ ಬಿಹೇವಿಯರ್ ಅವರ ಆಟಿಟ್ಯೂಡ್ ಸ್ವಲ್ಪ ಸಸ್ಪಿಷಿಯಸ್ ಆಗಿತ್ತು ನಂತರ ಅವರನ್ನ ರಾಮಕೃಷ್ಣ ಮಠದಲ್ಲಿ ಪ್ರೇಯರ್ ಹಾಲ್ ಅಲ್ಲಿ ನೋಡಿದೆ ಆವಾಗ ಅವರು ಹೇಗಿದ್ರಂದ್ರೆ ಹಿ ವಾಸ್ ಅಬ್ಸರ್ವಿಂಗ್ ಎವ್ರಿಥಿಂಗ್ ಅವರು ಎಲ್ಲವನ್ನೂ ಸರಿಯಾಗಿ ಗಮನಿಸ್ತಾ ಇದ್ರು ಈಗ ನನ್ನ ಡೌಟ್ ಅಥವಾ ನನ್ನ ಒಂದು ಫಿಯರ್ ಅಂದ್ರೆ ಅವನು ಒಬ್ಬನೇ ಇದ್ದದ್ದ ಆ ಬಾಂಬ್ ಬ್ಲಾಸ್ಟ್ ಏನಾಯ್ತು ಅವನು ಒಬ್ಬನೇ ಇದ್ದದ್ದ ಅಥವಾ ಅದೊಂದು ಟೀಮ್ ಅವರು ಈಗ ಟಿವಿಯಲ್ಲೇ ಬರ್ತಿದ್ದಾರೆ ಅವರು ಕೆಲವೊಂದು ದೇವಸ್ಥಾನವನ್ನು ಟಾರ್ಗೆಟ್ ಮಾಡಿದ್ರು ದೇವಸ್ಥಾನಕ್ಕೆ ಹೋಗ್ತಿದ್ರು ಪ್ಲೇಸ್ ಅನ್ನ ನೋಡ್ತಿದ್ರು ಅಂತ ಇದು ಏನಾದ್ರು ಆ ತರವ ಓಕೆ 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 ಅಂದ್ರೆ ನೀವು ಇಂತ ವ್ಯಕ್ತಿಗಳನ್ನು ತಾವು ಗಮನಿಸಿದ್ದೀರಾ ಈ ರೀತಿ ಅನುಮಾನಾಸ್ಪದವಾಗಿರುವಂತಹ ಆಟಿಟ್ಯೂಡ್ ಐ ಆಮ್ ಎ ಸೈಕಾಲಜಿಸ್ಟ್ ಸರ್ ಎಂಎಸ್ಸಿ ಸೈಕಾಲಜಿ ಆಗಿದೆ ಒಬ್ಬರ ಆಟಿಟ್ಯೂಡ್ ಅನ್ನು ನಮ್ಗೆ ಗೊತ್ತಾಗುತ್ತೆ ಸರ್ ದಿಸ್ ಪರ್ಸನ್ ಇಸ್ ನಾಟ್ ಓಕೆ ಆರ್ ಓಕೆ ಅಂತ ಒಂದು ಬಿಹೇವಿಯರಲ್ ಚೇಂಜ್ ಅಂತ ಇರ್ತದೆ ಅಂಡ್ ಐ ಕ್ಯಾನ್ ಐಡೆಂಟಿಫೈ ದ ಪರ್ಸನ್ ನೀವು ಪತ್ತೆ ಹಚ್ಚುತ್ತೀರಾ ಅಂದ್ರೆ ಈ ಪೊಲೀಸ್ ನವರು ಅವರ ಫೋಟೋ ಅಥವಾ ಏನಾದ್ರು ರೆಕಾರ್ಡ್ ತಂದ್ರೆ ಐ ಕ್ಯಾನ್ ಐಡೆಂಟಿಫೈ ಇವರು ಓಕೆ 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 ಯಾವಾಗ ಮೇಡಮ್ ಇದು ತಾವು ಗಮನಿಸಿರುವಂತದ್ದು ಈ 2 ವೀಕ್ಸ್ ಅಲ್ಲಿ ಸರ್ ಒಂದು ದಿವಸ ರಾಮಕೃಷ್ಣ ಮಠದಲ್ಲಿ ಮಧ್ಯಾಹ್ನ ಹೊತ್ತು ಪ್ರೇಯರ್ ಹಾಲಿನ ಎದುರುಗಡೆ ಅದು ಆ ವ್ಯಕ್ತಿ ಹೇಗಿದ್ದಂದ್ರೆ ಸರ್ ಹಿ ವಾಸ್ ನಾಟ್ ಫೆಮಿಲಿಯರ್ ವಿತ್ ದ ಪ್ಲೇಸ್ ಅವರು ಸರಿಯಾಗಿ ಇದು ಎಲ್ಲಿ ಅದು ಎಲ್ಲಿ ಅಂತ ಸರಿಯಾಗಿ ಪ್ಲೇಸ್ ಅನ್ನ ನೋಟ್ ಮಾಡ್ತಿದ್ರು ಸೆಕೆಂಡ್ ಟೈಮ್ ನೆಕ್ಸ್ಟ್ ಡೇ ಅವರನ್ನು ನೋಡಿದ್ದು ಮಂಗಳದೇವಿಯಲ್ಲಿ ರಿಸರ್ಚ್ ಸ್ಟ್ಯಾಂಡ್ ಇದೆ ಸರ್ ಆಟೋ ಸ್ಟ್ಯಾಂಡ್ ಅಲ್ಲಿ ನೋಡಿದ್ದು ಓಕೆ 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 ಸರಿ 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 ಮೇಡಮ್ ಓಕೆ ಓಕೆ ತಾವು ಏನಾದ್ರು ವಿಚಾರಣೆ ಅಂತ ಬಂದಾಗ ಏನಾದ್ರು ಒಂದು ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಮೇಡಮ್ ಇಲಾಖೆಗೆ ರೆಡಿ ಇದ್ದೀನಿ ಸರ್ ಯಾಕಂದ್ರೆ ಒಂದು ನನ್ನ ಪೊಲೀಸ್ ನನ್ನ ತಂದೆಯ ಪೊಲೀಸ್ ಸೊ ಇದು ಮೋರ್ ದೆನ್ ಪೊಲೀಸ್ ನಾನೊಂದು ಭಾರತೀಯ ಆಗಿ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಸರ್ ಎಸ್ ಎಸ್ ಬ್ಯೂಟಿಫುಲ್ 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 ಮೇಡಮ್ ಅಂದ್ರೆ ಒಂದು ಏನು ಗೊತ್ತಾ ಸರ್ ಇನ್ನೊಂದು ಪಾಯಿಂಟ್ ಇಸ್ ಸರ್ ಹೇಳಿದಾಗೆ ಕಾನೂನು ವೈಫಲ್ಯ ಆಯ್ತಲ್ಲ ಸರ್ ಸರ್ಕಾರ ಕಾನೂನು ಎರಡು ವೈಫಲ್ಯ ಆಯ್ತು ಸರ್ ಕರೆಕ್ಟ್ 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 ನಿಜ ನಿಜ ಸರ್ ನಾನು 5.5 ವರ್ಷ ಕೌನ್ಸಿಲರ್ ಆಗಿ ವರ್ಕ್ ಮಾಡಿದ್ದೀನಿ ವಿಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು ನನಗೆ ಸಂಬಂಧಿಸಿತ್ತು ಸರ್ ಕೌನ್ಸಿಲಿಂಗ್ ವಿಟ್ನೆಸ್ ಆಗಿ ಒಂದು ಬಿಲೋ ಏಜ್ ಕೇಸಿಗೆ ಕೋರ್ಟಿಗೆ ಹೋಗ್ಲಿಕ್ಕಿತ್ತು ಸರ್ ಸಂಬಂಧ ಅಂದ್ರೆ ನಮ್ಮಂತವರಿಗೆ ವಿಟ್ನೆಸ್ ಆಗಿ ಇಷ್ಟು ಸಂಬಂಧ ಕೊಟ್ಟು ಕಾತ ಕೊಡ್ತಾರೆ ಸರ್ ಒಬ್ಬ ಅಪರಾಧಿ ಅಥವಾ ಈ ತರ ಕೃತ್ಯ ಮಾಡಿದ್ದವರು ಇಮಿಡಿಯೇಟ್ ಬೇಲ್ ಕೊಡ್ತಾರೆ ಅಂದ್ರೆ ಏನ್ ಸರ್ ಇಲ್ಲಿ ಕರೆಕ್ಟ್ ಕರೆಕ್ಟ್ ನಿಜ ನಿಜವಾದ ಮಾತು ಇದು ಜನತೆ ಹೇಳ್ತಾರೆ ಒಂದು ಸ್ಟೇಟ್ಮೆಂಟ್ ಮಾಡಿತ್ತು ಸರ್ ಎವ್ರಿ ಸಿನ್ನರ್ ಹ್ಯಾಸ್ ಅ ಫ್ಯೂಚರ್ ಅಂತ ಒಂದು ಸ್ಟೇಟ್ಮೆಂಟ್ ಬಂದಿತ್ತು ಹಾಗಾದ್ರೆ ಎವ್ರಿ ವಿಟ್ನೆಸ್ ಹ್ಯಾಸ್ ಅ ಫ್ಯೂಚರ್ ಇಲ್ವಾ ಸರ್ ಒಂದು ಹೆಣ್ಮಗಳಿಗೆ ನಾನ್ ಯಾಕೆ ಸರ್ ಕೋರ್ಟಿಗೆ ಭಜೆ ಭಜೆ ಹೋಗಿ ಸಹ ಇಲ್ಲಿ ಕರೆಕ್ಟ್ 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 ನಿಜ 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 ಮೇಡಮ್ ನಿಜ ಅವ್ರಿಗೆ ಬಿರಿಯಾನಿ ಸಿಗುತ್ತೆ ನಮ್ಗೆ ಇಲ್ಲಿ ಹಿಂಸೆ ಸಿಗುತ್ತೆ ನಿಜ ನಿಜ ನಿಜ
ನಿಜ ನಿಜ ನಿಜ ಮೇಡಮ್, ನಿಜ ಸರ್ಕಾರದ ಇದು ನೈಜ ಸತ್ಯವನ್ನ ತಾವು ಬಿಚ್ಚಿಟ್ಟಿದ್ದೀರಾ ಬಹುಶಃ. ಈವನ್ ಸರ್ ಪೊಲೀಸ್ ಇಲಾಖೆ ಅಂತ ಹೇಳ್ತಾರೆ ಸರ್, ಒಂದು ಲೈಸೆನ್ಸ್ ಇಲ್ಲದಿದ್ರೆ ಹೆಲ್ಮೆಟ್ ಇಲ್ಲದಿದ್ರೆ ಅಬ್ಸಲ್ಯೂಟ್ಲಿ ನೋ ಡೌಟ್. ಅವರಿಗೆ ಏನು ಗೊತ್ತೇ ಇಲ್ಲ, ಪ್ರೆಸ್ ರಿಪೋರ್ಟ್ ಅನ್ನು ಟೈಮ್ ಟು ಟೈಮ್ ಕೊಡ್ತಾರೆ ಸರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ನಿಜ ನಿಜ. ನೀವು ಉಂಟಲ್ಲ ಮೇಡಮ್, ಒಂದ್ಸಲ ನೋಡ್ಬೇಕು ನಮ್ಮ ಇಲಾಖೆ ಜೊತೆಗೆ ನಮ್ಮ ಗವರ್ಮೆಂಟ್ ನೋಡ್ಬೇಕು. ಆ ರೀತಿ ಮುಟ್ಟಿ ನೋಡ್ಕೊಳ್ಳುವ ಹಾಗೆ ತಾವುಗಳು ಮಾತನಾಡಿದ್ದೀರಾ ಅಂಡ್ ವೈಫಲ್ಯವನ್ನ ಹೇಳಿದ್ದೀರಾ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಲಿ. ಅಂಡ್ ಏನ್ ಗೊತ್ತಾ ಮೇಡಮ್, ತಾವು ರೆಡಿ ಇದೀರಾ ಈ ರೀತಿಯ ಒಂದು ಹಿಂಟ್ ಅನ್ನ ಕೊಟ್ಟಿದ್ದೀರಾ? ಯಾಕೆ ಅಂತ ಬಂದಾಗ ಬಹಳಷ್ಟು ಈಗಲೂ ಕೊಡ್ತಿದ್ದೀನಿ ನನ್ನ ದೇಶದ ರಕ್ಷಣೆಗಾಗಿ. ನಾನು ಸಹಿತೀನಲ್ವ ಸರ್, ನನ್ನ ಫ್ಯಾಮಿಲಿ ಎಲ್ಲ ಬೇರೆ ದೇಶದಲ್ಲಿ ಇಲ್ಲ ಸರ್, ಇಲ್ಲೂ ಇರ್ತೀನಿ. ಭಾರತೀಯ ಬಾಂಬ್ಲಾಸ್ಟ್ ನಾನು ಹೋದೆ. ಕರೆಕ್ಟ್ 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 ಕರೆಕ್ಟ್. ಹಾಗಾಗಿ ನಾನು ಹೇಳಿಕೆ ಕೊಡ್ತೀನಿ. ಅದೇ ಈ ಪೊಲೀಸ್ನವ್ರು ಒಂದು ಹೇಳಿಕೆ ತಕೊಳ್ಳಲ್ಲ, ಹೇಳಿಕೆ ತಕೊಂಡ್ರು ಲಾಸ್ಟ್ ನಾನ್ ಯಾಕಾದ್ರೂ ಹೇಳಿಕೆ ಕೊಡ್ತೀನಿ ಅಂತ ನಂಗೆ ಅನಿಸ್ಬೇಕು. ಟಾರ್ಚರ್ ಕೊಡ್ತಾರೆ. ಓಕೆ ಓಕೆ, ಅದಕ್ಕೋಸ್ಕರ ಎಲ್ಲರೂ ಕೂಡ ಸುಮ್ಮನೆ ಕೂತ್ಕೊಳ್ತಾರೆ ಅಲ್ವಾ? ಹೌದು ಸರ್ ಹೌದು. ಓಕೆ ಓಕೆ, ಅದು ನಾನು ಇಲ್ಲಿ ಒಂದು ರೆಸ್ಪಾನ್ಸಿಬಲ್ ಮಾಡಿದ್ದೀನಿ ಸರ್. ಐ ಹ್ಯಾವ್ ಪರ್ಸನಲಿ ಟ್ವೀಟೆಡ್ ಅವರು ಅಲೋಕ್ ಕುಮಾರ್ ಸರ್. ಓಕೆ, ಈ ನಮ್ಮ ಸಾದಾ ಸೀದಾ ಪೊಲೀಸ್ ನವರು ಗೊತ್ತಿದ್ರು ಗೊತ್ತಿಲ್ಲದ ಹಾಗೆ ಮಾಡುವವರು ಸರ್. ಸೊ ಐ ಡೋಂಟ್ ಬಿಲೀವ್ ಇನ್ ದಟ್ ಪೊಲೀಸ್ ಥಿಂಗ್. ಓಕೆ ಓಕೆ, ನಾನು ಅವರಿಗೆ ADDP ಅಲೋಕ್ ಸರ್ ಗೆ ಟ್ವೀಟ್ ಮಾಡಿದ್ದೀನಿ, ಇಫ್ ದೇ ವಾಂಟೆಡ್ ಮೀ ಐ ಆಮ್ ರೆಡಿ ಟು ಗಿವ್. ಓಕೆ ಓಕೆ ಓಕೆ, ಮತ್ತೆ ಅವರು ನಿಮಗೆ ಫೋಟೋ ತಂದು ತೋರಿಸಿದ್ರೆ ಐ ಕ್ಯಾನ್ ಐಡೆಂಟಿಫೈ ದ ಪರ್ಸನ್. ಓಹೋ ಓಕೆ ಓಕೆ. ಮತ್ತೆ ಇನ್ನೊಂದು ಮಂಗಳದೇವಿ ಅಂತ ಹೇಳುವಾಗ ಸಿಸಿ ಕ್ಯಾಮೆರಾ ಇಲ್ಲಿ ಒಂದು ಕಡೆ ಆಗಿದ್ರೆ ಇರ್ತದಲ್ವ ಸರ್? ಹೌದು ಹೌದು, ಕರೆಕ್ಟ್ ಕರೆಕ್ಟ್. ಅವರು ಸಿಸಿ ಕ್ಯಾಮೆರಾ ಚೆಕ್ ಮಾಡಿದ್ರೆ ಏನಾದ್ರೂ ಮಾಹಿತಿ ಸಿಗಬಹುದು ಸಿಗಬಹುದು ಅಂತ ಹೇಳಿ ಅಲ್ವಾ? ಎಸ್ ಹೌದು ಸರ್, ಅಟ್ ಲೀಸ್ಟ್ ಸ್ವಲ್ಪ ಅಲರ್ಟ್ ಆಗ್ಲಿ. ಓಕೆ ಓಕೆ, ಸರಿ ಮೇಡಮ್. ಹೆಲ್ಮೆಟ್ ಹಾಕಿಲ್ಲ ಅಂತ ಫೈನ್ ಹಾಕೊಂಡು ನಿಲ್ಲಿಸಿ ಸರ್, ಪರವಾಗಿಲ್ಲ. ಅವ್ನು ಸತ್ರ ಸಾಯ್ತಾನೆ ಹೆಲ್ಮೆಟ್ ಹಾಕದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಬೇರೆಯವ್ರು ಸಾಯೋದು ಬೇಡ ಸರ್. ನಿಜ ನಿಜ ನಿಜ. ಎಸ್ ಮೇಡಮ್, ಎಸ್ ಮೇಡಮ್, ತಮ್ಮ ಒಂದು ನಂಬರ್. ಎಸ್ ಓಕೆ, ಎಸ್ ಸರ್. ಮೇಡಮ್ ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ತಮ್ಮ ಒಂದು ಕನ್ಸರ್ನಿಗೆ, ತಮ್ಮ ಒಂದು ಕಾಳಜಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಕಾಳಜಿ ನಮ್ಮ ಪೊಲೀಸ್ ಇಲಾಖೆ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ರೆ, ಮಾಡಿದೆ ಇಲ್ಲ ಅಂತ ನಮ್ಗೆ ಹೇಳಲ್ಲ, ಆದ್ರೆ ಮಾಡ್ತಾ ಇದ್ರೆ ಮತ್ತಷ್ಟು ಒಂದು ಚುರುಕಾಗಿ. ಯಾಕೆ ಅಂತ ಬಂದಾಗ ಈಗಲೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ಪ್ರಕರಣದ ಆರೋಪಿ ಆತ, ಆದ್ರೆ ಯಾವ ರೀತಿ ಬಂದಿದ್ದಾನೆ ಆತ ಮಂಗಳೂರಿಗೆ ಅನ್ನುವಂಥದ್ದು. ಜೊತೆಗೆ ಈ ಒಂದು ಸ್ಫೋಟ ಮಾಡಿದಾಗ ಒಬ್ಬನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬಹಳಷ್ಟು ಆತನ ಒಂದು ಸಹಚರರು ಇರ್ತಾರೆ. ಸೊ ಆ ಸಂದರ್ಭ ಈ ಒಂದು ಮಾಹಿತಿ ಏನಿದೆ, ಈ ಒಂದು ದಿಟ್ಟ ಹೆಣ್ಮಗಳು ಹೇಳಿರುವಂತಹ ಒಂದು ಮಾತೇನಿದೆ, ಬಹಳಷ್ಟು ಎಪ್ರಿಷಿಯೇಟ್ ಮಾಡ್ಬೇಕು. ಗೊತ್ತಿದೆ ಅಂತ ಬಂದಾಗ ಹೇಳಿದ್ದಾಳೆ ಆಕೆ, ಧೈರ್ಯ ಇದೆ, ನಾನು ಹೇಳ್ತೀನಿ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ವ್ಯವಸ್ಥಿತವಾಗಿರುವಂತಹ ಭಯ ಆತಂಕ ನಮ್ಮ ಕರಾವಳಿ ಭಾಗದಲ್ಲಿದೆ. ಹಾಡ ಹಗಲೇ ಈ ರೀತಿ ಆಗುತ್ತೆ ಅಂತ ಬಂದಾಗ, ರಿಕ್ಷಾದಲ್ಲಿ ಈ ರೀತಿ ಬಂದು ಈ ರೀತಿಯ ಸ್ಫೋಟವನ್ನ ಮಾಡ್ತಾರೆ ಅಂತ ಬಂದಾಗ, ಅದು ಲಘು ಒಂದು ತೀವ್ರತೆ ಇತ್ತು ಆ ಒಂದು ಸ್ಫೋಟದ್ದು. ಒಂದ್ ವೇಳೆ ಭಯಾನಕವಾಗಿರುವಂತಹ ಭೀಕರತೆಯಿಂದ ಕೂಡಿದ್ರೆ ಏನಾಗ್ತಾ ಇತ್ತು ಅನ್ನುವಂಥ ಪ್ರಶ್ನೆ.